ಕಲಸಿಪಳ್ಳದ ಖಾಸಗಿ ಬಸ್ ನಿಲ್ದಾಣದ ಬಳಿ ಕೂಡ ಇದೇನೆ ಇಲ್ಲಿಯೂ ಕೂಡ ಯಾವುದೇ ಕೋವಿಡ್ ಟೆಸ್ಟಿಂಗ್ ಕ್ಯಾಂಪ್ ಇಲ್ಲ ಪ್ರಮುಖವಾಗಿ ಆಂಧ್ರ ಭಾಗದಿಂದ ಬಹುತೇಕ ಬಸ್ಗಳು ಕೂಡ ಈ ಭಾಗಕ್ಕೆ ಬರುತ್ತೆ ಸೋ ಹೀಗಾಗಿ ಅಂತರರಾಜ್ಯಗಳ ಪ್ರಯಾಣಿಕರು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನ ಮಾಡುತ್ತಾ ಇರ್ತಾರೆ ಕಲಸಿಪಳ್ಳದ ಈ ಭಾಗಕ್ಕೆ ಬಂದು ಕೆಆರ್ ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಇಲ್ಲಿಂದನೇ ಸಂಚಾರವನ್ನ ಮಾಡುತ್ತಾರೆ ಆದರೆ ಎಲ್ಲಿಯೂ ಕೂಡ ಕೋವಿಡ್ ಪರೀಕ್ಷೆ ಮಾಡುವಂತ ಕ್ಯಾಂಪ್ಗಳು ಇಲ್ಲಿ ಕಂಡುಬರೋದೇ ಇಲ್ಲ ಬೆಂಗಳೂರಲ್ಲಿ ಬಹುತೇಕ ಕೋವಿಡ್ ಸಂಖ್ಯೆಯ ಪ್ರಮಾಣ ಕಡಿಮೆಯಾಗಿದೆ ಸೋ ಹೀಗಾಗಿ ಎಲ್ಲಿಯೂ ಕೂಡ ಈ ಮುಂದೆ ಅಂದ್ರೆ ಈ ಹಿಂದೆ ಹೇಗೆಲ್ಲ ಎಲ್ಲೆಲ್ಲಿ ಜನ ಹೆಚ್ಚಾಗಿ ಓಡಾಡುವಂತ ಸ್ಥಳಗಳೇನಿದವೆ ಅಲ್ಲಿ ಐದು ಪ್ರದೇಶಗಳಲ್ಲಿ ಕಂಪ್ಲೀಟ್ ಆಗಿ ಕೋವಿಡ್ ಪರೀಕ್ಷೆನೆ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಎಲ್ಲಿಯೂ ಕೂಡ ಅಂತಹ ವ್ಯವಸ್ಥೆ ಕಂಡು ಬರ್ತಾ ಇಲ್ಲ ಕಂಪ್ಲೀಟ್ ಆಗಿ ಬೆಂಗಳೂರಲ್ಲಿ ಸೋಂಕಿನ ಪ್ರಮಾಣ ಇಳಿಮುಖ ಆಗ್ತಾ ಇದ್ದ ಹಾಗೆ ಮತ್ತೆ ಕೋವಿಡ್ ಟೆಸ್ಟಿಂಗ್ ಕ್ಯಾಂಪ್ನ ಕೊರತೆ ಕೂಡ ಉಂಟಾಗಿದೆ ಹೀಗಾಗಿ ಬಹುತೇಕ ಜನ ಓಡಾಡುವಂತ ಪ್ರದೇಶಗಳಲ್ಲಿ ಕೋವಿಡ್ ಪರೀಕ್ಷೆನ ಕೂಡ ಮಾಡ್ತಾ ಇಲ್ಲ ಸೋ ಇದು ಈ ನಿರ್ಲಕ್ಷ ಏನಿದೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ದೊಡ್ಡ ಮಟ್ಟದ ಆಪತ್ತು ತಂದು ಕೊಡುವಂತ ಒಂದು ಭೀತಿ ಕೂಡ ಉಂಟಾಗಿದೆ ಕ್ಯಾಮೆರಾ ಪರ್ಸನ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು